ಸೆಪ್ಟೆಂಬರ್ 2ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಪ್ರವಾಸವನ್ನ ಕೈಗೊಳ್ಳತಾ ಇದ್ದಾರೆ. ಕರಾವಳಿಗೆ ಆಗಮಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ವರ್ಷದಲ್ಲಿದ್ದು ಮೊದಲ ರಾಜ್ಯ ಪ್ರವಾಸ. ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಆಯ್ಕೆ ಮಾಡಿದ ಯಾಕೆ ಅನ್ನುವಂತಹ ಕುತೂಹಲ ಇದೆ. ಪ್ರಧಾನಿ ಮೋದಿ ಕರಾವಳಿಗೆ ಭೇಟಿ ಕೊಡ್ತಾ ಇರೋದು ಯಾಕೆ? ಮೋದಿ ಭೇಟಿಯ ಹಿಂದಿರುವಂತಹ ಲೆಕ್ಕಾಚಾರಗಳು ಏನು? ನ್ಯೂಸ್ ಫಸ್ಟ್ ನಲ್ಲಿ ಪ್ರಧಾನಿ ಕರಾವಳಿ ಆಯ್ಕೆಯ ಕಂಪ್ಲೀಟ್ ಡೀಟೇಲ್ಸ್ ಕೆಲವೇ ಕ್ಷಣಗಳಲ್ಲಿ ನೀಡ್ತೀವಿ. ಸೆಪ್ಟೆಂಬರ್ 2ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಪ್ರವಾಸವನ್ನ ಕೈಗೊಳ್ಳಲಿದ್ದಾರಂತೆ. ಕರಾವಳಿಗೆ ಆಗಮಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಈಗಾಗಲೇ ಬಿಜೆಪಿಗೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿರೋದು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2ಕ್ಕೆ ದಕ್ಷಿಣ ಕನ್ನಡಕ್ಕೆ ಬರೋದಕ್ಕೆ ಪ್ಲಾನ್ ರೆಡಿ ಆಗಿದೆಯಂತೆ. ಹಾಗಾದರೆ ಪ್ರಧಾನಿ ಬಂದ ನಂತರ ಏನೆಲ್ಲ ಚೇಂಜ್ ಆಗಬಹುದು, ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ? ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತ್ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೋಡಿ ಸಭಾ. ಸೆಪ್ಟೆಂಬರ್ 2ನೇ ತಾರೀಕು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಬಂದರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಯೋಜನೆ ಆಗಿರುವಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಇಡೀ ರಾಜ್ಯಕ್ಕೆ ಗೊತ್ತು, ಇದು ಚುನಾವಣಾ ವರ್ಷ ಅಂತ. ಚುನಾವಣಾ ವರ್ಷದಲ್ಲಿ ಮೊದಲ ರಾಜ್ಯ ಪ್ರವಾಸ ಪ್ರಧಾನಿ ನರೇಂದ್ರ ಮೋದಿ ಅವರದು. ಜೂನ್ 21ರಂದು ರಾಜ್ಯದ ಮೈಸೂರಿಗೆ ಬಂದಿದ್ರು. ಅದನ್ನ ಚುನಾವಣಾ ವರ್ಷದ ಪ್ರವಾಸ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಪರಿಗಣಿಸೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ಯೋಗ ದಿನಕ್ಕೆ ಬಂದಿದ್ದು. ಬಟ್ ಈಗ ಬರ್ತಾ ಇದಾರಲ್ಲ ದಕ್ಷಿಣ ಕನ್ನಡ, ಕನ್ನಡದ ಮಂಗಳೂರಿಗೆ ಬರ್ತಾರಲ್ಲ ಬಂದರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಕ್ರಮಕ್ಕೆ, ಇದನ್ನು ನಾವು ಚುನಾವಣಾ ವರ್ಷದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊಟ್ಟ ಮೊದಲ ಪ್ರವಾಸ ಅಂತ ಪರಿಗಣಿಸಬಹುದು. ಅಷ್ಟಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯ ಯಾಕೆ? ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಏನಾಯಿತು, ಆ ಒಂದು ಹತ್ಯೆಯ ಹಿನ್ನೆಲೆಯಲ್ಲಿ ಬಿಜೆಪಿ ದಕ್ಷಿಣ ಕನ್ನಡ ಭಾಗದ ಕರಾವಳಿ ಜಿಲ್ಲೆಗಳೆಲ್ಲ ಏನು ಬರುತ್ತಲ್ಲ ಅಲ್ಲಿ ಒಡೆದ ಮನೆ ಆಗಿದೆ. ನೋಡಿ, ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಆದ ಬಳಿಕ ನೇರವಾಗಿ ಬಿಜೆಪಿಯ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಒಂದಷ್ಟು ಪದಾಧಿಕಾರಿಗಳು ಏಕಾಏಕಿ ಅವರವರ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ರು. ರಾಜೀನಾಮೆ ಅಕ್ಸೆಪ್ಟ್ ಆಯ್ತೋ ಬಿಡ್ತೋ ಅದು ಸೆಕೆಂಡ್ರಿ, ಬಟ್ ರವಾನೆ ಅಂತೂ ಮಾಡಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ 4 ಜಿಲ್ಲೆಗಳನ್ನು ನಾವು ನೇರವಾಗಿ ಕರಾವಳಿ ಭಾಗದಲ್ಲಿ ನೋಡಬಹುದು. ಕೊಡಗು ಜಿಲ್ಲೆಯಲ್ಲಿ 2 ವಿಧಾನಸಭಾ ಕ್ಷೇತ್ರ ಇದ್ದರೆ ನೇರವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಬರೋಬ್ಬರಿ 22 ವಿಧಾನಸಭಾ ಕ್ಷೇತ್ರಗಳಿದೆ. ಸಭಾ 2018ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 22 ವಿಧಾನಸಭಾ ಕ್ಷೇತ್ರಗಳ ಪೈಕಿ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೇರವಾಗಿ ಬಿಜೆಪಿಯ ಅಭ್ಯರ್ಥಿಗಳು ಆಯ್ಕೆಯಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ ಶಾಸಕರಾಗಿದ್ದರು. ಈಗ ಇದೇ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಬಿಜೆಪಿ ಒಡೆದ ಮನೆ ಆಗೋದ್ರೆ ಮತಗಳ ಕ್ರೋಢೀಕರಣ ಮಾಡೋದ್ಯಾರು? ಬಿಜೆಪಿಗೆ ಒಂದಷ್ಟು ಕ್ಷೇತ್ರಗಳು ಕೈ ತಪ್ಪಿ ಹೋಗೋ ಅಂತ ಆತಂಕ ಇದೆ. ದಕ್ಷಿಣ ಕನ್ನಡದ ವ್ಯಾಪ್ತಿಗೆ ಬರೋ ಅಂತ 7 ವಿಧಾನಸಭಾ ಕ್ಷೇತ್ರ, ಉಡುಪಿ, ಉತ್ತರ ಕನ್ನಡ ಇಲ್ಲೆಲ್ಲ ಸೇರಿದ್ರೆ 3 ಜನ ಕಾಂಗ್ರೆಸ್ನ ಶಾಸಕರ ಆಯ್ಕೆಯಾಗಿದ್ದು, ಅದರಲ್ಲಿ ಆಪರೇಷನ್ ಕಮಲದ ಮೂಲಕ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಅರ್ಬೈಲ್ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಗೆ ಬಂದು ಇವತ್ತು ಮತ್ತೆ ಅವರು ಶಾಸಕರಾಗಿ ಪುನರಾಯ್ಕೆಯಾಗಿದ್ದಾರೆ. ಅದು ಈಗ ಇತಿಹಾಸ. ಬಟ್ ಇಬ್ಬರು ಮಾತ್ರ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಒಂದು ಯು ಟಿ ಖಾದರ್, ಮತ್ತೊಂದು ಹಳಿಯಾಳದ ದೇಶಪಾಂಡೆ. ಈಗ ಏನಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮತಗಳೆಲ್ಲ ಚದುರಿ ಹೋಗಬಾರ್ದು, ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆಯಾಗಿ ಯಥಾವತ್ತಾಗಿ ಉಳ್ಕೋಬೇಕು, ಯಾವುದೇ ಕಾರಣಕ್ಕೂ ಬಿಜೆಪಿಯಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಮಾಸ್ಟರ್ ಪ್ಲಾನ್ನ ಮಾಡಿರು ಅಂತ ಹೈಕಮಾಂಡ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ಕರ್ನಾಟಕ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಮೊದಲ ಪ್ರವಾಸವನ್ನು ದಕ್ಷಿಣ ಕನ್ನಡದಲ್ಲೇ ಆಯೋಜನೆ ಮಾಡಿದರೆ, ಈ ಮೂಲಕ ಮತಗಳ ಕ್ರೋಢೀಕರಣ, ಕ್ಷೇತ್ರ ಬಿಟ್ಟು ಹೋಗ್ದಿರೋ ಥರ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಸಭಾ ಧನ್ಯವಾದ ಮಧುರ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.